हेलो एवरीवन, वेलकम बैक टू सरीस क्रिएटिविटी। सो आफ्टर अ लॉन्ग गैप नान ई वीडियो अन्नु मार्तिद्देने। सो इवत्तिन ई वीडियो दल्ली नानोंदु वॉल आर्ट अन्नु शेयर मार्तिद्देने। निम्म मनेयल्लिरुव वेस्ट वस्तुवन्नु यूज माडि हेगे क्रियेटिव आगि अदन्नु चेंज माडबहुदु अंत इवत्तिन ई वीडियो दल्ली तोरिस्तिद्देने। सो ई ऐडिया वन्नु नीवु निम्म रेंटेड हाउस अल्ली कूड यूज माड्कोळ्ळबहुदु। सो लेट्स कंटिन्यू अवर वीडियो। सो ई डी ऐ वै माडलिक्के नानु इदु अरेक्नट प्लेट अन्नु तगोंडिदेने। हाळे प्लेट इर्तदे नोडि, अदन्नु तगोंडिदेने। अदरल्लि फस्टिगे नानु मार्करल्लि ओंदु फ्लवर् इद्दु डिसैन् अन्नु माड्ता इद्देने। नीवु बेरे रीति फ्लवर् अन्नु कूड माडबहुदु। इल्लि ओंदु फ्लवर् इद्दु डिसैन् अन्नु माड्तिद्देने, तुंबा पेटल्स् इरुवंत फ्लवर् इद्दु डिसैन् अन्नु माडिद्देने। सो ई रीति माडबेकागुत्तदे। ನಂತರ ನಾನು ಸ್ಕೆಚ್ ಪೆನ್ ಇರ್ತದೆ ನೋಡಿ, ಅದನ್ನು ತಗೊಂಡು ಈಸಿಯರ್ಲಿ ಖಾಲಿ ಲೈನ್ಸ್ ಥರ ಹಾಕ್ತಾ ಹೋಗೋದು। ಅದೇ ರೀತಿಯಲ್ಲಿ ಆ ರೆಡ್ ಲೈನ್ ಹಾಕಿದ ನಂತರ ಆರೆಂಜ್ ಲೈನ್ಸ್ ಮತ್ತು ಯೆಲ್ಲೋ ಲೈನ್ಸನ್ನು ಹಾಕಬೇಕು। ನಂತರ ಅದು ಮಾರ್ಕರ್ ಇರ್ತದೆ ನೋಡಿ, ಮಾರ್ಕರ್ ಇದ್ದು ಲೈನ್ಸ್ಗಳನ್ನು ನಾವು ಸ್ವಲ್ಪ ಡಾರ್ಕ್ ಮಾಡ್ಕೊಳ್ಬೇಕಾಗ್ತದೆ। ಆ ನಂತರ ಗ್ಯಾಪ್ ಇಟ್ಟಂಥ ಪ್ಲೇಸನ್ನು ಗ್ರೀನ್ ಕಲರಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗ್ತದೆ। ಸೊ ನಮ್ಮದು ಫಸ್ಟ್ ಪ್ಲೇಟ್ ರೆಡಿಯಾಗಿದೆ ನೋಡಿ। ಅದೇ ಸೆಕೆಂಡ್ ಪ್ಲೇಟಲ್ಲಿ ನಾನೊಂದು ವೀಲ್ ಥರ ಡಿಸೈನನ್ನು ಮಾಡ್ತಿದ್ದೇನೆ। ಸೊ ನಾವು ಮಾರ್ಕರಲ್ಲಿ ಮಾಡುವ ಡಿಸೈನ್ ಅಷ್ಟು ಪರ್ಫೆಕ್ಟ್ ಬರಬೇಕಂತೇನಿಲ್ಲ, ಪೇಂಟಿಂಗಲ್ಲಿ ನಾವು ಅದನ್ನು ಸಾಧಾರಣ ಸರಿ ಮಾಡ್ಬೋದು। ಸೊ ಇಲ್ಲಿ ಬೇರೆ ಬೇರೆ ಕಲರನ್ನು ಫಿಲ್ ಮಾಡಿದ್ದೇನೆ, ವೀಲಿದ್ದು ಪ್ರತಿ ಭಾಗಕ್ಕೆ ಕೂಡ ಬೇರೆ ಬೇರೆ ಕಲರನ್ನು ಫಿಲ್ ಮಾಡಿದ್ದೇನೆ। ಸೊ ಇದು ವೀಲ್ ಕೂಡ ಕಂಪ್ಲೀಟ್ ಆಗಿದೆ ನೋಡಿ, ಈಗ ಇದು ಕಂಪ್ಲೀಟ್ ಆಗಿದೆ। ಸೆಕೆಂಡ್ ಪ್ಲೇಟ್ ಕೂಡ ಕಂಪ್ಲೀಟ್ ಆಗಿದೆ। ಥರ್ಡ್ ಒನ್ ನಾನಿಲ್ಲಿ ಸಿಂಪಲ್ ಡಿಸೈನನ್ನು ಮಾಡ್ತಿದ್ದೇನೆ, ಹೀಗೆ ಒಂದು ಡೈಮಂಡ್ ಶೇಪ್ ಥರ ಮಾಡಿ ಅದಕ್ಕೆ ಮಿಡ್ಲಿಗೆ ಗ್ರೀನ್ ಕಲರನ್ನು ಫಿಲ್ ಮಾಡಿದ್ದೇನೆ। ಈಗ ಆ ಡೈಮಂಡ್ ಶೇಪಿಗೆ ಆರೆಂಜ್ ಕಲರ್ ಮತ್ತು ಉಳಿದ ಬ್ಲ್ಯಾಂಕ್ ಪ್ಲೇಸನ್ನು ವೈಟ್ ಕಲರಲ್ಲಿ ಫಿಲ್ ಮಾಡ್ತಿದ್ದೇನೆ। ಸೊ ನಮ್ಮದು ಥರ್ಡ್ ಪ್ಲೇಟ್ ಕೂಡ ರೆಡಿಯಾಗಿದೆ। ನೆಕ್ಸ್ಟ್ ಫೋರ್ತ್ ಪ್ಲೇಟಿಗೆ ನಾನು ಮಿಡ್ಲಿಗೆ ಒಂದು ಫ್ಲವರನ್ನು ಮಾಡಿದ್ದೇನೆ, ನಂತರ ಬ್ಲ್ಯಾಂಕ್ ಬಿಟ್ಟ ಪ್ಲೇಸನ್ನು ಫಿಲ್ ಮಾಡ್ತಾ ಇದ್ದೇನೆ। ಸೊ ಮಿಡ್ ಫ್ಲವರಿಗೆ ರೆಡ್ ಕಲರನ್ನು ಕೊಟ್ಟಿದ್ದೇನೆ। ಇಲ್ಲಿ ಈ ಪ್ಲೇಟ್ ಇದು ಆರ್ಟನ್ನು ಮಾಡುವಾಗ ನೀವು ಒಂದು ವಿಷಯ ನೆನಪಿನಲ್ಲಿ ಇಟ್ಕೋಬೇಕಂತ ಹೇಳಿದ್ರೆ, ಎಲ್ಲ ನಾನು ಇಲ್ಲಿ ಇಟ್ಕೊಂಡಂತಹ ಕಾಮನ್ ಕಲರ್ ಗ್ರೀನ್, ಎಲ್ಲ ಪ್ಲೇಟ್ಗಳಲ್ಲಿ ಆ ಕಲರ್ ಇರಬೇಕಾಗ್ತದೆ। ಆವಾಗ ಮಾತ್ರ ಇದು ಮಾತ್ರ ಒಳ್ಳೆಯದಾಗ್ತದೆ, ಈ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿದೆ। ಸೊ ಇದರಲ್ಲಿ ನಾನು ಗಮ್ ಟೇಪ್ ಹಾಕಿ ನನ್ನದು ಪ್ಯಾಟರ್ನನ್ನು ಅಂಟಿ ಮಾಡಿಕೊಂಡಿದ್ದೇನೆ, ನಂತರ ಅದಕ್ಕೆ ಕಲರನ್ನು ಫಿಲ್ ಮಾಡಿದ್ದೇನೆ। ಸೊ ಈ ರೀತಿ ಪ್ಯಾಟರ್ನ್ ಸಿಕ್ಕಿದೆ ನೋಡಿ। ನಂತರ ನಾನಿಲ್ಲಿ ಆ ಉಳಿದ ಭಾಗಕ್ಕೆ ಗ್ರೀನ್ ಕಲರ್ ಮತ್ತು ವೈಟ್ ಔಟ್ಲೈನನ್ನು ಕೊಟ್ಟಿದ್ದೇನೆ। ನನ್ನದಿಲ್ಲಿ ಎಲ್ಲ ಪ್ಲೇಟ್ಸ್ಗಳು ಕಂಪ್ಲೀಟ್ ಆಗಿದೆ। ಸೊ ಆದ ನಂತರ, ಒಣಗಿ ಆದ ನಂತರ ನಾವು ವಾಲಿಗೆ ಅಂಟಿಸುವ ಮೊದಲು ನಾನೊಮ್ಮೆ ನೆಲದಲ್ಲಿ ಇಟ್ಟು ಯಾವ ರೀತಿ ಪ್ಯಾಟರ್ನಲ್ಲಿ ಇಡ್ಬೋದು ಅಂತ ನೋಡ್ತಿದ್ದೇನೆ। ಸೊ ನಾನು ಇಲ್ಲಿ ಈ ರೀತಿ ಪ್ಯಾಟರ್ನನ್ನು ಮಾಡ್ತಾ ಇದ್ದೇನೆ। ಸೊ ಇದನ್ನು ಗೋಡೆಗೆ ಅಂಟಿಸುವ ಮೊದಲು ನಾವು ಆ ಪ್ಲೇಟ್ನ ಹಿಂದುಗಡೆ ಉಂಟು ನೋಡಿ, ಈ ಡಬಲ್ ಸೈಡ್ ಗಮ್ ಟೇಪನ್ನು ಹಾಕಿ ಇಟ್ಕೊಳ್ಬೇಕಾಗ್ತದೆ, ಯಾಕಂದರೆ ನಾವು ಇದನ್ನು ಗೋಡೆಗೆ ಅಂಟಿಸಬೇಕು ನೋಡಿ। ಹಾಗಾಗಿ ಈ ಡಬಲ್ ಸೈಡ್ ಗಮ್ ಟೇಪ್, ನಾಲ್ಕು ಕಡೆ ಕೂಡ ಡಬಲ್ ಸೈಡ್ ಗಮ್ ಟೇಪ್ ಹಾಕಿ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಬೇಕಾಗ್ತದೆ। ನಾಲ್ಕು ಸೈಡ್ಗೆ ಕೂಡ ನಾವು ಹಾಕಿಕೊಳ್ಬೇಕಾಗ್ತದೆ, ಇಲ್ಲಾದರೆ ಅದು ಗೋಡೆಯಿಂದ ಬೀಳುವ ಚಾನ್ಸಸ್ ಇರ್ತದೆ। ಸೊ ನಾಲ್ಕು ಕಡೆ ಹಾಕಿದ ನಂತರ ಇದನ್ನು ನಮಗೆ ಯಾವ ವಾಲಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ನೋಡಿಕೊಂಡು ಅದನ್ನು ಹಾಕ್ತಾ ಹೋಗೋದು। ಸೊ ನಾನಿಲ್ಲಿ ಒಂದಾದ ನಂತರ ಒಂದು ಎಲ್ಲ ಪ್ಲೇಟ್ಸ್ಗಳನ್ನು ಗೋಡೆಗೆ ಅಂಟಿಸ್ತಾ ಇದ್ದೇನೆ। ಸೊ ಅಂಟಿಸಿ ಆದ ನಂತರ ಒಮ್ಮೆ ಸರಿಯಾಗಿ ಅದನ್ನು ಒತ್ತಬೇಕಾಗ್ತದೆ, ಆವಾಗ ಇದು ಒಳ್ಳೆ ಕಾಣ್ತದೆ। ಸೊ ನೋಡಿ, ನಮ್ಮದು ವಾಲ್ ಆರ್ಟ್ ರೆಡಿಯಾಗಿದೆ, ಎಷ್ಟು ಚೆಂದ ಕಾಣ್ತಾ ಉಂಟು ನೋಡಿ. ಸೊ ನೀವು ಕೂಡ ಇದನ್ನೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ।
ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆಗಿದ್ದರೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಲ್ಲಿ ತನಕ ಬೈ ಬೈ.